ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಅನಿತಾ ನವೀನ್. ಇವತ್ತು ಚೌ ಚೌ ಬಾತ್ನ ಟಿಫಿನ್ ಬಾಕ್ಸಲ್ಲಿ ನಾನು ನಿಮಗೊಂದು ಸ್ಪೆಷಲ್ ಆದಂತಹ ಅಡುಗೆನ ತೋರಿಸ್ತಾ ಇದ್ದೀನಿ. ಏನಪ್ಪ ಅದು ಅಂತ ಕಾಯ್ತಾ ಇದ್ದೀರಲ್ವಾ? ಅದು ಕ್ಯಾರೆಟ್ ಪುಡ್ಡಿಂಗ್. ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ತುರಿದಿರೋ ಅಂಥ ಕ್ಯಾರೆಟ್, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಮತ್ತು ಗಸಗಸೆ. ಕ್ಯಾರೆಟ್ ಪುಡ್ಡಿಂಗ್ ಮಾಡೋದು ತುಂಬಾ ಸುಲಭ. ಇದಕ್ಕೆ ಫಸ್ಟ್ ನಾವು ನೀರನ್ನ ಕಾಯಿಸ್ಕೋಬೇಕು. ಒಂದು ಕಾಲು ಕಪ್ಪನಷ್ಟು ನೀರು. ಈ ನೀರಲ್ಲಿ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕಿಬಿಟ್ಟು ಸ್ಲೈಟಾಗಿ ಬೇಯಿಸ್ಕೋಬೇಕು. ಸಾಮಾನ್ಯವಾಗಿ ಕ್ಯಾರೆಟ್ನ ಹಾಗೆ ಹೆಚ್ಚಿಬಿಟ್ಟು ಮಕ್ಕಳನ್ನ ತಿನ್ನಿ ಅಂತ ಕೊಟ್ಟರೆ ಖಂಡಿತ ಯಾರೂ ತಿನ್ನಲ್ಲ. ಅದಕ್ಕೆ ಈ ಥರ ಒಂದು ಸ್ವೀಟ್, ಅದು ಡೆಸರ್ಟು ಇಲ್ಲ ಪುಡ್ಡಿಂಗ್ ಅಂತ ಒಂದು ಹೊಸ ಹೆಸರಿಟ್ಟು ನೀವು ಕೊಟ್ಟಾಗ ಖಂಡಿತ ಅವ್ರು ರಿಲೀಸ್ ಮಾಡ್ತಾರೆ. ಇದು ಕಣ್ಣಿಗೆ ಸಹ ತುಂಬಾ ಒಳ್ಳೆಯದು. ಡೈಲಿ ಕ್ಯಾರೆಟ್ ತಿಂತಾ ಬಂದರೆ ನೈಟ್ ಬ್ಲೈಂಡ್ನೆಸ್ ಅಂತ ಏನು ಹೇಳ್ತಾರೆ ಅದನ್ನು ಸಹ ನಾವು ಹೋಗಲಾಡಿಸ್ಬೋದು. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇದ್ರ ಜೊತೆಯಲ್ಲಿ ಸ್ವಲ್ಪ ಹಾಲು, ಸಕ್ಕರೆ ಮತ್ತು ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ನಾವು ಸ್ವಲ್ಪ ತಿಕ್ಕ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗಿದೆ, ಇಷ್ಟ ಆದರೆ ಸಾಕು, ಹಸಿ ವಾಸನೆ ಹೋಗಬೇಕು. ಕ್ಯಾರೆಟ್ ಬೆಂದ ನಂತರ ನಾವು ಹಾಲು ಮತ್ತು ನೀರು ಎರಡೂ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ಆಫ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಬೇಕು. ಮಿಕ್ಸಿಗೆ ಹಾಕಿದ ನಂತರ ಪೇಸ್ಟ್ ಈ ಥರ ಸಿದ್ಧವಾಗುತ್ತೆ. ಇವಾಗ ಮತ್ತೆ ಇದನ್ನು ಬಾಯ್ಲ್ ಮಾಡಬೇಕು. ಒಂದು ಕಪ್ ಕ್ಯಾರೆಟ್ ತಗೊಂಡಾಗ ನಾವು ಅರ್ಧದಿಂದ ಮುಕ್ಕಾಲಿನಷ್ಟು ಸಕ್ಕರೆ ಹಾಕಬೇಕು. ಇಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಕರಗಿದೆ. ಇವಾಗ ಗಸಗಸೆ ಎರಡು ಸ್ಪೂನ್ನಷ್ಟು. ಇದು ಹಸಿದು ಹಾಗೆ ಡೈರೆಕ್ಟಾಗಿ ಹಾಕಬೇಕು. ಇದು ಬಾಯಿ ಹುಣ್ಣು ಏನಾದರೂ ಆಗಿದ್ರೆ ಬೇಗ ಹುಣ್ಣೆಲ್ಲ ಕಮ್ಮಿ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ. ಆದ ತಕ್ಷಣ ಕೊನೆಯಲ್ಲಿ ಏಲಕ್ಕಿ ಪುಡಿ. ಕಾಲು ಟೀಸ್ಪೂನಷ್ಟು ಪುಡಿ ಮಾಡಿದಂತಹ ಏಲಕ್ಕಿ ಪುಡಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾವು ಕ್ಯಾಶ್ಯೂನಟ್ಸ್ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಕರಗಿದ ತಕ್ಷಣ ಗೋಡಂಬಿ ಹಾಕೋಣ. ಗೋಡಂಬಿ ಫ್ರೈ ಆದ ನಂತರ ಕೊನೆಯಲ್ಲಿ ದ್ರಾಕ್ಷಿ. ಈ ಸಿದ್ಧವಾದ ಪುಡ್ಡಿಂಗ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣ. ವೀಕ್ಷಕರೇ, ನೋಡಿದ್ರಲ್ಲ ರುಚಿಯಾದ, ಸವಿಯಾದ, ಪೌಷ್ಟಿಕಾಂಶದಿಂದ ತುಂಬಿದಂತಹ ಕ್ಯಾರೆಟ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರಲ್ವಾ? ಸೊ ಖಂಡಿತ ನೀವು ಟ್ರೈ ಮಾಡ್ತಿರಲ್ವಾ? ಓಕೆ, ನಾಳೆ ಮತ್ತೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.